ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕ ಟಿವಿ. ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಮಲಯಾಳಂನ ಚತುರಂ. ಒಬ್ಬ ವಯಸ್ಸಾದ ಮುದುಕನೊಂದಿಗೆ ಇನ್ನೂ ಯಂಗಾಗಿರುವಂತಹ ಯುವತಿಯೊಂದಿಗೆ ಮದುವೆಯಾಗುತ್ತೆ. ಇನ್ನು ಆ ಮುದುಕ ಪ್ರತಿಯೊಂದರಲ್ಲೂ ಕೂಡ ತನ್ನ ಹೆಂಡತಿಯನ್ನು ಅವಮಾನಿಸ್ತಾ ಇರ್ತಾನೆ, ಅವಳ ಮೇಲೆ ಸಿಟ್ಟಾಗ್ತಾ ಇರ್ತಾನೆ, ಅಂಡ್ ಅವಳನ್ನ ಹೊಡಿತಾನೂ ಇರ್ತಾನೆ. ಇದರಿಂದಾಗಿ ಅವನ ಹೆಂಡತಿ ಅವನ ಟಾರ್ಚರ್ ಅನ್ನ ಭರಿಸಲಾಗದೆ ಹೋಗ್ತಾಳೆ. ಹೀಗಾಗಿ ಅವಳು ಒಬ್ಬ ಮೇಲ್ ನರ್ಸೊಂದಿಗೆ ಶಾಮೀಲಾಗಿ ಆ ಮುದುಕ ಗಂಡನನ್ನೇ ಮುಗಿಸಿಬಿಡಬೇಕು ಅಂತ ಸ್ಕೆಚ್ ಹಾಕ್ತಾಳೆ. ಆದರೆ ನಂತರ ಆಗಿದ್ದೇನು, ಅವಳ ಲೈಫಲ್ಲಿನ ಈ ಟಾರ್ಚರ್ಗಳು ಕೊನೆಯಾಯ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾ. ಸಿನಿಮಾ ಆರಂಭವಾಗುತ್ತಲೇ ನಾವು ಈ ಕಥೆಯ ನಾಯಕಿಯಾದಂತಹ ಸೆಲಿನಾಳನ್ನ ನೋಡ್ತೇವೆ. ಆಕೆ ತನ್ನನ್ನು ಮದುವೆಯಾಗಿರುವಂತಹ ವಯಸ್ಸಾದ ವ್ಯಕ್ತಿಯೊಂದಿಗೆ ಅವನ ಮನೆಗೆ ಬರ್ತಾ ಇರ್ತಾಳೆ. ಇನ್ನು ಈಕೆಯನ್ನ ಮದುವೆಯಾಗಿರುವಂತಹ ಗಂಡನ ಹೆಸರು ಎಲ್ಡೋಸ್. ಆತ ತುಂಬಾ ಶ್ರೀಮಂತ ವ್ಯಕ್ತಿ. ಇನ್ನು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಆತ ತನ್ನ ಹೆಂಡತಿಗೆ ಹೇಳ್ತಾನೆ, ಈ ಸುತ್ತಮುತ್ತ ಇರುವಂತಹ ಜಾಗ ಎಲ್ಲವೂ ಕೂಡ ನಂದೇ ಅಂತ. ಸೀನ್ ಕಟ್ ಮಾಡಿದ್ರೆ ಎಲ್ಡೋಸ್ ಬಂಗ್ಲೆ ಹತ್ರಕ್ಕೆ ಬರ್ತಾನೆ, ಆದ್ರೆ ಅವನ ಮನೆಯ ಕಾಂಪೌಂಡಿಗೆ ಹೊಸ ಗೇಟ್ ಅನ್ನ ಹಾಕೋದಕ್ಕೆ ಹೇಳಿರ್ತಾನೆ. ಆದ್ರೆ ಆ ಕೆಲಸ ಇನ್ನೂ ಕೂಡ ಆಗದೆ ಇರೋದ್ರಿಂದ ತುಂಬಾ ಸಿಟ್ಟಾಗಿ ಆ ಕಾಂಟ್ರಾಕ್ಟರ್ ಅನ್ನ ಚೆನ್ನಾಗಿ ಬಯ್ಯ ತೊಡಗ್ತಾನೆ. ಇನ್ನು ಆ ಬಂಗ್ಲೆಯಲ್ಲಿ ಕೆಲಸ ಮಾಡುವಾಕೆ ಹೆಸರು ಗೀತಾ. ಆಕೆ ಸೆಲಿನಾಳನ್ನ ಕರೆದುಕೊಂಡೋಗಿ ಇಡೀ ಮನೆಯನ್ನೆಲ್ಲ ತೋರಿಸ್ತಾಳೆ. ಆಕೆ ಹೇಳ್ತಾಳೆ, ಇಷ್ಟೊಂದು ದೊಡ್ಡ ಮನೆಯಲ್ಲಿ ನಮ್ಮ ಯಜಮಾನರು ಒಬ್ಬರೇ ಇರ್ತಾ ಇದ್ರು, ನೀವೀಗ ಈ ಮನೆಗೆ ಬಂದಿದ್ರ, ಇನ್ಮೇಲಿಂದ ಇಬ್ರು ಕೂಡ ಈ ಮನೆಯಲ್ಲಿ ತುಂಬಾ ಸಂತೋಷವಾಗಿರ್ತೀರಿ ಅಂತ ಹೇಳ್ತಾಳೆ. ಆನಂತರ ಸೆಲಿನಾ ಅಲ್ಲಿದ್ದಂತ ಒಂದು ಚೆಸ್ ಬೋರ್ಡ್ ಅನ್ನ ನೋಡ್ತಾಳೆ. ಆಗ ಪಕ್ಕದಲ್ಲಿದ್ದಂತ ಕೆಲಸದಾಕೆ ಹೇಳ್ತಾಳೆ, ಚೆಸ್ ಆಡೋದ್ರಲ್ಲಿ ಯಜಮಾನರು ಈ ಸೀಮೆಯಲ್ಲೇ ಚಾಂಪಿಯನ್ ಅಂತ, ನಮ್ಮ ಸಾರ್ ಈಗಾಗಲೇ ತುಂಬಾ ಕಾಂಪಿಟೇಷನ್ಗಳನ್ನ ಗೆದ್ದಿದ್ದಾರೆ ಅಂತ ಹೇಳ್ತಾಳೆ. ಆಗ ಸೆಲಿನಾ ಶಾಕ್ ಆಗ್ತಾಳೆ, ಮನೆಯಲ್ಲಿರುವಂತ ಕಾಸ್ಟ್ಲಿಯಾದ ವಸ್ತುಗಳನ್ನ ನೋಡಿ ಆಶ್ಚರ್ಯ ಪಡತೊಡಗ್ತಾಳೆ. ಆನಂತರ ಅವಳು ಫ್ರೆಶ್ ಆಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡಿರ್ತಾಳೆ. ಇನ್ನು ಆ ಕಡೆ ಎಲ್ಡೋಸ್ ಪ್ರಾಪರ್ಟಿ ಬಗ್ಗೆ ಯಾರ ಹತ್ರವೋ ಮಾತಾಡ್ತಾನೆ ಇರ್ತಾನೆ. ಆ ಟೈಮಲ್ಲಿ ಸೆಲಿನಾಳನ್ನ ನೋಡಿದಂತಹ ಅವನ ಮೈ ಮೇಲೆ ಕಾಮದೇವನ ಆವಾಹನೆ ಆಗುತ್ತೆ. ಹೀಗಾಗಿ ಅವನು ಅವಳ ಹತ್ರಕ್ಕೆ ಬರ್ತಾನೆ, ಅವಳನ್ನ ತಬ್ಬಿ ಇಟ್ಕೊಳ್ತಾ ಅವಳ ಮೇಲೆ ಮುನ್ನುಗ್ಗ ತೊಡಗ್ತಾನೆ. ಆದ್ರೆ ಸೆಲಿನಾ ನನಗೆ ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿದೆ, ಈಗ ಬೇಡ ಅಂತಾಳೆ. ಆದ್ರೆ ಎಲ್ಡೋಸ್ ಅವಳ ಮಾತುಗಳನ್ನ ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ಅವನು ಅವಳನ್ನ ಹೊಡೆದು ಬಲವಂತವಾಗಿ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ. ಮಾರನೇ ದಿನ ಸೆಲಿನಾ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಎಲ್ಡೋಸ್ ಹೊರಗಡೆ ಯಾರ ಹತ್ರನು ಜಗಳ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಅವನ ಮನೆಗೆ ನಾಲ್ಕು ಕಡೆಯಿಂದ ಫೆನ್ಸಿಂಗ್ ಅನ್ನ ಹಾಕಲಾಗಿರುತ್ತೆ. ಇದರಿಂದಾಗಿ ಸಿಟ್ಟಾದಂತ ಅಲ್ಲಿನ ಜನರು, ಇದು ಪಬ್ಲಿಕ್ ಪ್ಲೇಸ್, ನೀವಿಲ್ಲೆಲ್ಲ ಫೆನ್ಸಿಂಗ್ ಹಾಕಂಗಿಲ್ಲ ಅಂತಾರೆ. ಆದ್ರೆ ಆ ವಯಸ್ಸಾದಂತ ಎಲ್ಡೋಸ್ ಮಾತ್ರ ಆಗ್ಲೂ ಕೂಡ ಪ್ರಾಪರ್ಟಿ ವಿಷಯಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಹೀಗಾಗಿ ತನ್ನ ಗನ್ ಅನ್ನ ತೆಗೆದುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ. ಇನ್ನು ಆ ಗನ್ ಶಾಟ್ ಅನ್ನ ನೋಡಿದಂತ ಸೆಲಿನಾ ಕಂಗಲಾಗ್ತಾಳೆ. ಹೀಗಾಗಿ ಅವಳು ಬೇರೆ ಬೇರೆನೆ ತನ್ನ ಗಂಡನ ಹತ್ರಕ್ಕೆ ಬಂದು ಜಗಳ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಗಂಡನನ್ನ ವಾಪಸ್ ಕರೀತಾಳೆ. ಆ ಟೈಮಲ್ಲಿ ಅಲ್ಲಿದ್ದಂತ ಜನರು ಸೆಲಿನಾಳನ್ನ ನೋಡಿ, ನಿನಗೆ ಇಷ್ಟೊಂದು ವಯಸ್ಸಾಗೋಗಿದೆ, ಇಂಥ ವಯಸ್ಸಲ್ಲೂ ಇಷ್ಟೊಂದು ಬ್ಯೂಟಿಫುಲ್ ಆದಂತ ಹುಡುಗಿರು ನಿನಗೆ ಎಲ್ಲಿ ಸಿಗ್ತಾರೆ ಅಂತ ಕೇಳ್ತಾರೆ. ಇದರಿಂದ ಸಿಟ್ಟಾದಂತ ಎಲ್ಡೋಸ್ ಹೆಂಡತಿಯನ್ನ ಗದ್ರಿ ಮನೆಯೊಳಕ್ಕೆ ಹೋಗೋದಕ್ಕೆ ಹೇಳ್ತಾನೆ. ಸೊ ಆನಂತರ ಮನೆಯೊಳಕ್ಕೆ ಬಂದಂತಹ ಎಲ್ಡೋಸ್ ತನ್ನ ಹೆಂಡತಿಯನ್ನ ಇಟ್ಕೊಂಡು, ನೀನು ಮನೆಯಿಂದ ಹೊರಕ್ಕೆ ಯಾಕೆ ಬಂದೆ, ನೀನು ಸುಂದರವಾಗಿದ್ದೀಯಾ ಅನ್ನೋದನ್ನ ಅವ್ರಿಗೆ ತೋರಿಸೋದಕ್ಕ ಅಥವಾ ಅವ್ರ ಮುಂದೆ ನನ್ನ ಮಾನ ತೆಗಿಯೋಕ ಅಂತ ಅವಳನ್ನ ಹಿಡ್ಕೊಂಡು ಹೊಡಿತಾನೆ. ಆ ಟೈಮಲ್ಲಿ ಸೆಲಿನಾ, ನೀವು ಗನ್ ಶೂಟ್ ಮಾಡಿದ್ದರಿಂದ ಏನಾಯ್ತೋ ಏನೋ ಅಂತ ಹೊರಕ್ಕೆ ಬಂದೆ ಅಂತಾಳೆ. ಅದಕ್ಕೆ ಎಲ್ಡೋಸ್ ಅವಳ ಮಾತನ್ನ ಕೇಳಿಸಿಕೊಳ್ಳದೆ ಮತ್ತೆ ಹೊಡಿತಾನೆ, ಯಾಕಂದ್ರೆ ಆ ಏರಿಯಾದಲ್ಲಿರುವಂತ ಜನರು ತನ್ನ ಈ ಸುಂದರವಾದ ಹೆಂಡತಿಯನ್ನ ನೋಡ್ಲೇಬಾರದು ಅನ್ನೋದು ಅವನ ಆಲೋಚನೆಯಾಗಿರುತ್ತೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಸೆಲಿನಾ ಚೆಸ್ ಆಡ್ತಾ ಇರ್ತಾಳೆ. ಆ ಟೈಮಲ್ಲಿ ಅವಳ ಗಂಡ ಅಲ್ಲಿಗೆ ಬಂದು, ನಿನ್ನೆ ಅವಳ ಜೊತೆ ಆಗ ಬಿಹೇವ್ ಮಾಡಿದ್ದಕ್ಕೆ ಸಾರಿ ಕೇಳ್ತಾನೆ. ಇನ್ಮೇಲೆ ಯಾವತ್ತೂ ಕೂಡ ನಿನ್ ಮೇಲೆ ಕೈ ಮಾಡೋದಿಲ್ಲ ಅಂತ ಅವಳಿಗೆ ಮಾತು ಕೊಡ್ತಾನೆ. ಆ ನಂತರ ಅವನು ತನ್ನ ಹೆಂಡತಿ ಜೊತೆ ಚೆಸ್ ಆಡ್ತಾನೆ, ಅದರಲ್ಲಿ ಸೆಲಿನಾ ವಿನ್ ಆಗ್ತಾಳೆ. ಆಗ ಎಲ್ಡೋಸ್ಗೆ ಮತ್ತೆ ಕೋಪ ಬರುತ್ತೆ. ಹೀಗಾಗಿ ಅವನು ಸೆಲಿನಾ ಜೊತೆ, ಇವತ್ತಿನವರೆಗೆ ಈ ಗೇಮಲ್ಲಿ ನನ್ನನ್ನು ಯಾರು ಕೂಡ ಸೋಲಿಸಿರ್ಲಿಲ್ಲ ಅಂತಾನೆ. ಅದಕ್ಕೆ ಸೆಲಿನಾ ನಗ್ತಾ, ಇದೊಂದು ಜಸ್ಟ್ ಗೇಮು, ಅದಕ್ಕೆ ಫೀಲ್ ಆಗುವಂತ ಅವಶ್ಯಕತೆ ಏನೂ ಇಲ್ಲ ಅಂತಾಳೆ. ಇದರಿಂದಾಗಿ ಮತ್ತೆ ಸಿಟ್ಟಾಗಿ ಹೋದಂತಹ ಎಲ್ಡೋಸ್ ಅವಳನ್ನು ದಾರುಣವಾಗಿ ಹೊಡೆದು ಬಿಸಾಕ್ತಾನೆ. ಯಾಕಂದ್ರೆ ಅವನ ಆಲೋಚನೆಗಳೆಲ್ಲವೂ ಕೂಡ ಒಂದೇ, ಅವನಿಗಿಂತ ಯಾರು ಕೂಡ ಮೇಲಿರಬಾರ್ದು, ಅದರಲ್ಲೂ ಅವನ ಹೆಂಡತಿ ಅವನಿಗಿಂತ ಯಾವುದರಲ್ಲೂ ಮುಂದಿರಬಾರ್ದು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಎಲ್ಡೋಸ್ ನ ಲಾಯರ್ ಅನ್ನ ನೋಡ್ತೇವೆ. ಇನ್ನು ಆತ ಹೊರಗಡೆ ಇದ್ದಂತ ಸೆಲಿನಾಳನ್ನ ನೋಡಿ ಮನಸೊಳಗೆ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ನಂತರ ಅವನು ಎಲ್ಡೋಸ್ ಹತ್ರಕ್ಕೆ ಹೋಗಿ, ನೀನ್ ಯಾವಾಗ ಮದುವೆ ಆದೆ, ನನಗೊಂದು ಮಾತು ಕೂಡ ಹೇಳಿಲ್ವಲ್ಲ ಅಂತ ಕೇಳ್ತಾನೆ. ಆದ್ರೆ ಎಲ್ಡೋಸ್ ಅವನ ಮಾತುಗಳನ್ನ ಇಗ್ನೋರ್ ಮಾಡ್ತಾ, ಅಸಲು ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಆಗ ಲಾಯರ್ ಹೇಳ್ತಾನೆ, ನೀವು ಇನ್ನೊಂದು ಪ್ರಾಪರ್ಟಿ ಕೇಸನ್ನ ಗೆದ್ಬಿಟ್ರಿ ಅಂತ. ಇದನ್ನ ಕೇಳಿದಂತ ಎಲ್ಡೋಸ್ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ತಕ್ಷಣ ಅವನು ತನ್ನ ಹೆಂಡತಿ ಹತ್ರಕ್ಕೆ ಹೋಗಿ ಆ ಗುಡ್ ನ್ಯೂಸ್ ಅನ್ನ ಅವಳ ಹತ್ರ ಶೇರ್ ಮಾಡ್ಕೊಳ್ತಾನೆ. ಆಗ ಅವಳು ತನ್ನ ಗಂಡನನ್ನ, ಅಸಲು ನೀವೀಗ ಗೆದ್ದಿರುವಂತ ಪ್ರಾಪರ್ಟಿ ಎಲ್ಲಿದೆ ಅಂತ ಕೇಳ್ತಾಳೆ. ಆಗ ಎಲ್ಡೋಸ್, ಅದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಅದಕ್ಕೂ ಮೊದಲು ಇದನ್ನು ಮುಗಿಸೋಣ ಅಂತ ಅವಳನ್ನ ಬೆಡ್ಗೆ ಹೇಳ್ಕೊಂಡು ಇಂಟಿಮೇಟ್ ಆಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಎಲ್ಡೋಸ್ ತನ್ನ ಹೆಂಡತಿ ಸೆಲಿನಾಗೆ ಹೊಸ ಪ್ರಾಪರ್ಟಿಯನ್ನ ತೋರಿಸೋದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಂಡ್ ಅವನು ಆ ಪ್ರಾಪರ್ಟಿಯನ್ನ ತೋರಿಸ್ತಾ ತೋರಿಸ್ತಾ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾನೆ. ಇನ್ನು ಸೆಲಿನಾ ಕೂಡ ಒಂದಷ್ಟು ಡ್ರಿಂಕ್ ಅನ್ನ ಕೇಳ್ತಾಳೆ.
ಆದ್ರೆ ಎಲ್ಡೋಸ್ ಮಾತ್ರ ನೋ ಅಂತಾನೆ. ತಕ್ಷಣ ಅವನೊಳಗೆ ಕಾಮದೇವನ ದಾಳಿಯಾಗುತ್ತೆ. ಹೀಗಾಗಿ ಅವನು ಅಲ್ಲೇ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅನ್ಕೊಂಡು ಅವಳನ್ನ ಹತ್ರ ಕೇಳ್ಕೊಳ್ತಾನೆ. ಆದ್ರೆ ಅವನ ಈ ವರ್ತನೆ ಸೆಲೀನಾಗೆ ಇಷ್ಟವಾಗೋದಿಲ್ಲ. ಹೀಗಾಗಿ ಅವಳು ಅವನನ್ನ ಪಕ್ಕಕ್ಕೆ ತಳ್ತಾಳೆ. ಸೊ ತಕ್ಷಣ ಕಾಲು ಜಾರಿದಂತಹ ಎಲ್ಡೋಸ್ ಮೇಲಿಂದ ಕೆಳಕ್ಕೆ ಬಿದ್ದು ಬಂಡೆಗೆ ಗುದ್ದಿಕೊಳ್ತಾನೆ. ಇನ್ನು ಅದನ್ನು ನೋಡಿ ಗಾಬರಿಯಾದಂತಹ ಸೆಲೀನಾ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ತಾಳೆ. ಆಂಬ್ಯುಲೆನ್ಸ್ ಬರುತ್ತಲೇ ತಕ್ಷಣ ಅವನನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಲಾಗುತ್ತೆ. ಇನ್ನು ಅವನನ್ನ ಚೆಕ್ ಮಾಡಿದಂತ ಡಾಕ್ಟರ್ಸ್ ಹೇಳ್ತಾರೆ ಎಲ್ಡೋಸ್ ಬ್ರೈನ್ ಗೆ ಡ್ಯಾಮೇಜ್ ಆಗಿರೋದ್ರಿಂದ ಆತನ ಒಂದು ಕೈ ಮತ್ತು ಕಾಲು ಪ್ಯಾರಲೈಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಎಲ್ಡೋಸ್ ಈಗ ನಡೆಯಲಾರ, ಸರಿಯಾಗಿ ಮಾತಾಡಲಾರ. ಸೊ ಆನಂತರ ಅವನನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಶಿಫ್ಟ್ ಮಾಡ್ತಾರೆ. ಈಗ ಎಲ್ಡೋಸ್ ಸೆಲ್ಲಿನಾಳ ಮೇಲೆ ಆಧಾರವಾಗಿ ಬದುಕಬೇಕಾಗಿರುತ್ತೆ. ಆಗ ಅವಳು ಆತನ ಹತ್ರಕ್ಕೆ ಹೋಗಿ ಇಷ್ಟು ದಿನದಿಂದಲೂ ಕೂಡ ನೀನ್ ನನ್ನ ತುಂಬಾ ಟಾರ್ಚರ್ ಮಾಡಿಬಿಟ್ಟೆ, ಆದ್ರೆ ಈಗ ನನ್ನ ಟೈಮ್ ಬಂದಿದೆ ಅಂತಾಳೆ. ಇನ್ನು ಅವಳು ಸ್ನಾನ ಮಾಡ್ಕೊಂಡು ಬಂದು ಅವನ ಮುಂದೆ ಎಕ್ಸ್ಪೋಸ್ ಮಾಡತೊಡಗ್ತಾಳೆ. ದಮ್ಮಿದ್ರೆ ಇವಾಗ ನನ್ನ ಹತ್ರಕ್ಕೆ ಬಾ ಅಂತ ಅವನನ್ನ ಕಣ್ಣಲ್ಲೇ ಕೆಣಕ ತೊಡಗ್ತಾಳೆ. ಆನಂತರ ಅವನ ಮುಂದೆ ಆರಾಮಾಗಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾಳೆ. ಇದೆಲ್ಲವನ್ನು ಕೂಡ ನೋಡಿದಂತ ಎಲ್ಡೋಸ್ ಗೆ ತುಂಬಾ ಕೋಪ ಬರುತ್ತಾದ್ರೂ ಅವನಿಂದ ಏನು ಕೂಡ ಮಾಡೋದಕ್ಕಾಗಲ್ಲ. ಹೀಗಾಗಿ ನೋಡ್ತಾ ಸುಮ್ಮನಿರ್ತಾನೆ. ಆನಂತರ ಅವಳು ತನ್ನ ಗಂಡನನ್ನ ನೋಡ್ಕೊಳ್ಳೋದಕ್ಕಂತ ಒಬ್ಬ ಮೇಲ್ ನರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾಳೆ. ಅಂಡ್ ಅವನ ಹೆಸರು ಬಾಲ್ತಾಜರ್. ಇನ್ನು ಆತ ಸೆಲ್ಲಿನಾಳ ಬ್ಯಾಕ್ ಅನ್ನ ನೋಡುತ್ತಲೇ ಅವಳ ಕಡೆ ಅಟ್ರಾಕ್ಟ್ ಆಗ್ತಾನೆ. ಇನ್ನು ಎಲ್ಡೋಸ್ ಡಾಕ್ಟರ್ ರಿಪೋರ್ಟ್ಗಳೆಲ್ಲವನ್ನೂ ಕೂಡ ನೋಡಿ ನೀವೇನ್ ಭಯ ಪಡೆದುಕೋಗ್ಬೇಡಿ, ನಾನು ನಿಮ್ಮ ಹಸ್ಬೆಂಡ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆನಂತರ ಅವನು ಎಲ್ಡೋಸ್ ನ ಗಡ್ಡವನ್ನ ಶೇವ್ ಮಾಡಿ ನೀವೀಗ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಅಂತ ಅವನ ಕಡೆ ಮಿರರ್ ಹಿಡಿತಾನೆ. ಇದರಿಂದ ಎಲ್ಡೋಸ್ ಕೂಡ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಇನ್ನು ಕೆಲಸವೆಲ್ಲವೂ ಕೂಡ ಮುಗಿದ ನಂತರ ಬಾಲ್ತಾಜರ್ ಆ ಮನೆಯೆಲ್ಲವನ್ನು ಕೂಡ ನೋಡ್ತಾ ಇರ್ತಾನೆ. ನಂತರ ಅವನು ಸೆಲೀನಾಳ ರೂಮ್ ಗೆ ಹೋಗಿ ಅವಳ ಇನ್ನರ್ ಗಾರ್ಮೆಂಟ್ಸ್ ಅನ್ನ ನೋಡ್ತಾನೆ. ನೆಕ್ಸ್ಟ್ ಅವನು ಚೆಸ್ ಬೋರ್ಡ್ ಹತ್ರಕ್ಕೆ ಹೋಗಿ ಅಲ್ಲಿದ್ದಂತ ಒಂದು ಕಾಯನ್ನ ಮೂವ್ ಮಾಡಿ ಹೊರಕ್ಕೆ ಬರ್ತಾನೆ. ಅಷ್ಟಲ್ಲಿ ಸೆಲೀನಾ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರ್ತಾಳೆ. ಆಗ ಬಾಲ್ತಾಜರ್ ಅವಳ ಹತ್ರ ಮಾತಾಡ್ತಾ ಈಗ ಸರ್ ತುಂಬಾ ಚೆನ್ನಾಗಿದ್ದಾರೆ, ಏನಾದ್ರೂ ಅರ್ಜೆಂಟ್ ಇದ್ರೆ ಚೆಸ್ ನನಗೊಂದು ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಸೆಲೀನಾ ಮನೆಯೊಳಕ್ಕೆ ಹೋದ ನಂತರ ಅಲ್ಲಿದ್ದಂತ ಚೆಸ್ ಬೋರ್ಡ್ ಅನ್ನ ನೋಡ್ತಾಳೆ. ಇನ್ನು ಅಲ್ಲಿ ಚೇಂಜ್ ಆಗಿರುವಂತ ಮೂವ್ ಅನ್ನ ನೋಡಿ ಅದನ್ನ ಬಾಲ್ತಾಜರೇ ಮಾಡಿರ್ತಾನೆ ಅಂತ ಅನ್ಕೊಳ್ತಾಳೆ. ಮಾರನೇ ದಿನವೂ ಕೂಡ ಚೆಸ್ ಬೋರ್ಡ್ ನ ಹತ್ತಿರ ಬಾಲ್ತಾಜರ್ನ ನೋಡಿದಂತ ಸೆಲೀನಾ ನನ್ನ ಜೊತೆಯಲ್ಲೂ ಕೂಡ ನೀನು ಚಿತ್ರರಂಗ ಆಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಬಾಲ್ತಾಜರ್ ಕೇಳ್ತಾನೆ ನೀವು ಇಷ್ಟು ಬ್ಯೂಟಿಫುಲ್ ಆಗಿದ್ರು ಕೂಡ ಅಷ್ಟು ವಯಸ್ಸಾದಂತ ಮುದುಕನನ್ನ ಹೇಗೆ ಮದುವೆ ಆದ್ರಿ ಅಂತ ಕೇಳ್ತಾನೆ. ಆದ್ರೆ ಅವಳು ಅದಕ್ಕೆ ಏನು ಉತ್ತರವನ್ನ ಹೇಳೋದಿಲ್ಲ. ನಂತರ ಅವಳು ಆ ಚೆಸ್ ಗೇಮ್ ಅನ್ನ ಗೆದ್ದುಕೊಳ್ತಾಳೆ. ನೆಕ್ಸ್ಟ್ ಬಾಲ್ತಾಜರ್ ಎಲ್ಡೋಸ್ ಹತ್ರಕ್ಕೆ ಹೋಗ್ತಾನೆ. ಆತ ಬೆಡ್ ನಲ್ಲೇ ಟಾಯ್ಲೆಟ್ ಮಾಡ್ಕೊಂಡಿರ್ತಾನೆ. ಹೀಗಾಗಿನೆ ಬಾಲ್ತಾಜರ್ ನನ್ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಎಲ್ಡೋಸ್ ಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ಬಾಲ್ತಾಜರ್ ತಕ್ಷಣ ಬೆಡ್ ಶೀಟ್ ಅನ್ನ ಚೇಂಜ್ ಮಾಡಿ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾನೆ. ಸೊ ನಂತರ ನಡೆದಿದ್ದಕ್ಕೆ ಎಲ್ಡೋಸ್ ಹತ್ರ ಸಾರಿ ಕೇಳಿ ಇನ್ಮೇಲೆ ಯಾವತ್ತೂ ಕೂಡ ಈ ತರ ಆಗುದಿಲ್ಲ, ಯಾಕಂದ್ರೆ ಇದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಾನೆ. ನಂತರ ಅವನು ಎಲ್ಡೋಸ್ ಗೆ ಒಂದು ಬಜರ್ ಅನ್ನ ಕೊಟ್ಟು ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಅದರಲ್ಲಿ ಇರುವಂತ ಅಲಾರಾಮ್ ಸೌಂಡ್ ಮಾಡುತ್ತೆ. ಸೊ ಇದರಿಂದಾಗಿ ನನಗೆ ನಿಮ್ಗೇನು ಅವಶ್ಯಕತೆ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಇನ್ನು ಆ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತ ಎಲ್ಡೋಸ್ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಇನ್ನು ಅಷ್ಟಲ್ಲಿ ಅಲ್ಲಿಗೆ ಬಂದಂತ ಸೆಲೀನಾ ನೀನ್ ಇಷ್ಟೊಂದು ಒಳ್ಳೆ ಐಡಿಯಾವನ್ನ ಕೊಟ್ಟಿದ್ದಕ್ಕಾಗಿ ನೀನು ಇವತ್ತು ರಾತ್ರಿ ನಮ್ಮನೇಲಿ ಡಿನ್ನರ್ ಮಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ಆ ಕಡೆ ಮಲಗಿದ್ದಂತ ಎಲ್ಡೋಸ್ ಇದರಿಂದಾಗಿ ತುಂಬಾ ಸಿಟ್ಟಾಗ್ತಾನೆ. ಇನ್ನು ಅವರಿಬ್ಬರ ಈ ಡಿನ್ನರ್ ಪಾರ್ಟಿ ಇವನಿಗೆ ಇಷ್ಟವಿರ್ಲಿ ಇಲ್ಲದೆ ಇರ್ಲಿ ಇದರಿಂದ ಏನು ಮಾಡೋದಕ್ಕಾಗುತ್ತಿಲ್ಲವಾದ್ದರಿಂದ ಕೋಪದಿಂದ ಪದೇ ಪದೇ ಆ ಬಜರ್ ಅನ್ನ ಒತ್ತಾ ಇರ್ತಾನೆ. ಇದರಿಂದಾಗಿ ಅಲ್ಲಿಗೆ ಬಂದಂತಹ ಬಾಲ್ತಾಜರ್ ಸರ್ ಇದು ತಮಾಷೆಗೋಸ್ಕರ ಪ್ರೆಸ್ ಮಾಡ್ತಾನೆ ಕೂತ್ಕೊಳ್ಳುವಂತಹ ಬಜರ್ ಅಲ್ಲ ಅಂತ ಹೇಳಿ ಅದನ್ನ ತೆಗೆದು ಪಕ್ಕ ಕೆಡ್ತಾನೆ. ಸೊ ಈ ಅಲಾರಾಮ್ ಅನ್ನ ನಾನು ನಿಮಗೆ ಮತ್ತೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಬೆಡ್ ಮೇಲೆ ಮಲಗಿದ್ದಂತಹ ಎಲ್ಡೋಸ್ ಗೆ ಅವರಿಬ್ಬರನ್ನು ಕೂಡ ಅಲ್ಲೇ ಕುಂದಾಕ್ಬಿಡ್ಬೇಕು ಅನ್ನುವಷ್ಟು ಕೋಪ ಬರ್ತಾ ಇರುತ್ತೆ. ಆದ್ರೆ ಏನು ಮಾಡೋದಕ್ಕಾಗುತ್ತಿಲ್ಲ ಆದ್ದರಿಂದ ಸುಮ್ಮನಿರ್ತಾನೆ. ಆನಂತರ ರಾತ್ರಿ ಡಿನ್ನರ್ ಮಾಡ್ತಾ ಇರ್ಬೇಕಾದ್ರೆ ಬಾಲ್ತಾಜರ್ ಸೆಲೀನಾ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅಷ್ಟಲ್ಲಿ ಒಬ್ಬ ಹುಡುಗಿ ಅವನಿಗೆ ಕಾಲ್ ಮಾಡ್ತಾಳೆ. ಇನ್ನು ಆ ಹುಡುಗಿ ಹೇಳ್ತಾಳೆ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಳಿ, ಇಷ್ಟಲ್ಲೇ ನಿಮ್ಮ ಡಾಕ್ಯುಮೆಂಟ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಬಾಲ್ತಾಜರ್ ಸೆಲೀನಾಗೆ ಹೇಳ್ತಾನೆ ನಾನು ಫಾರಿನ್ ಅಲ್ಲಿ ಕೆಲಸವನ್ನ ಹುಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರನೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅಂತ ಹೇಳ್ತಾನೆ. ಆಗ ಸೆಲೀನಾ ಅವನನ್ನ ಓನ್ಲಿ ಫ್ರೆಂಡಿನಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಅಲಾರಾಮ್ ಸದ್ದಾಗುತ್ತೆ. ತಕ್ಷಣ ಬಾಲ್ತಾಜರ್ ಕಂಗಾಲಾಗಿ ಎಲ್ಡೋಸ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಕೆಲಸದಕ್ಕೆ ಅಲಾರಾಮ್ ಬಟನ್ ಅನ್ನ ಎಲ್ಡೋಸ್ ಕೈಗೆ ಕೊಟ್ಟಿರ್ತಾಳೆ. ಇನ್ನು ಎಲ್ಡೋಸ್ ಉದ್ದೇಶಪೂರ್ವಕವಾಗಿ ಬೇಕಂತಲೇ ಆ ಬಜರ್ ಅನ್ನ ಒತ್ತಿರ್ತಾನೆ. ಈ ಸಾರಿ ಬಾಲ್ತಾಜರ್ ಒಂದ್ ಸ್ವಲ್ಪ ಕೋಪದಿಂದ ಸರ್ ಇದು ತಮಾಷೆಗೆ ಉಪಯೋಗಿಸುವಂತಹ ಅಲಾರಾಮ್ ಅಲ್ಲ ಅಂತ ಹೇಳ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ತನ್ನ ಕೆಲಸ ಮುಗಿದ ನಂತರ ಬಾಲ್ತಾಜರ್ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಆಗ ಸೆಲೀನಾ ಅವನ ಜೊತೆ ನಾಳೆ ನೀವು ನಿನ್ ನನ್ನ ಜೊತೆ ಚೆಸ್ ಆಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಾಲ್ತಾಜರ್ ಖಂಡಿತವಾಗಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ
ಮತ್ತೆ ಅಲಾರಾಮ್ ಸದ್ದಾಗುತ್ತೆ. ಆ ಟೈಮಲ್ಲಿ ಎಲ್ಡೂ ಶುಗರ್ ಲೆವೆಲ್ ತುಂಬಾ ಡೌನ್ ಆಗಿದೆ ಅನ್ನೋದು ತಿಳಿಯುತ್ತೆ. ಆಗ ಸೆಲೀನಾ ಬಾಲ್ತಾಜರ್ಗೆ ಹೇಳ್ತಾಳೆ, ಅವರ ಶುಗರ್ ಲೆವೆಲ್ ಸೆಟ್ ಆಗೋವರೆಗೂ ಅವರನ್ನ ಒಂಟಿಯಾಗಿ ಬಿಟ್ಟು ನೀನು ಎಲ್ಲಿಗೂ ಹೋಗ್ಬೇಡ, ಅವರು ಸರಿಯಾಗೋವರೆಗೂ ನೀನು ಇಲ್ಲಿ ಇರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಾಲ್ತಾಜರ್ನ ಫ್ರೆಂಡ್ ಅಲ್ಲಿಗೆ ಬರ್ತಾಳೆ. ಅಂಡ್ ಆತನ ಜೊತೆ ಈ ಹಿಂದೆ ಫೋನ್ನಲ್ಲಿ ಮಾತಾಡಿದ್ದು ಈ ಹುಡುಗಿನೇ. ಸೆಲೀನಾ ಹುಡುಗಿಯನ್ನ ಬಾಲ್ತಾಜರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಮತ್ತು ಅವನ ಜೊತೆ ಈ ಹುಡುಗಿ ಕೇವಲ ನಿನ್ನ ಫ್ರೆಂಡ್ ತರ ಕಾಣ್ತಾ ಇಲ್ಲ, ಗರ್ಲ್ ಫ್ರೆಂಡ್ ತರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆನಂತರ ಆ ರಾತ್ರಿ ಬಾಲ್ತಾಜರ್ ಎಲ್ಡೋಸ್ ಹತ್ರ ಕೂತ್ಕೊಂಡಿರ್ತಾನೆ. ಆ ಟೈಮಲ್ಲಿ ಸೆಲೀನಾ ತನ್ನ ಗಂಡ ಒಳಗೊಳಗೆ ಉರಿದೋಗ್ಬೇಕು ಅನ್ಕೊಂಡು ಸೆಕ್ಸಿಯಾಗಿರುವಂತ ಡ್ರೆಸ್ ಅನ್ನ ಹಾಕೊಂಡು ಅವನ ಮುಂದಕ್ಕೆ ಬರ್ತಾಳೆ. ಆಮೇಲೆ ಸೆಲೀನಾ ಮತ್ತು ಬಾಲ್ತಾಜರ್ ಇಬ್ಬರು ಜೊತೆಯಾಗಿ ಡ್ರಿಂಕ್ಸ್ ಮಾಡ್ತಾರೆ. ಆ ಟೈಮಲ್ಲಿ ಸೆಲೀನಾ ತನ್ನೆಲ್ಲ ಕಥೆಯನ್ನ ಬಾಲ್ತಾಜರ್ ಹತ್ರ ಹೇಳ್ಕೊಳ್ತಾಳೆ. ಆಗ ಆತ ಹೇಳ್ತಾನೆ, ಯಾವ ವ್ಯಕ್ತಿ ನಿನಗೆ ಅಷ್ಟೆಲ್ಲ ಟಾರ್ಚರ್ ಮಾಡಿದ್ನು ಅವನಿಗೆ ಆ ದೇವರೇ ಶಿಕ್ಷೆಯನ್ನು ವಿಧಿಸಿದ್ದಾನೆ, ಹಾಗಾಗಿ ನೀವು ಇವಾಗ ತುಂಬಾ ಸಂತೋಷವಾಗಿರ್ಬೇಕು ಅಂತ ಹೇಳ್ತಾನೆ. ಆಗ ಸೆಲೀನಾ ಹೇಳ್ತಾಳೆ, ನನಗೆ ಈ ಪ್ರಪಂಚದಲ್ಲಿ ಯಾರು ಕೂಡ ಇಲ್ಲ, ನಾನು ಆವತ್ತು ಕೂಡ ಒಂಟಿನಿ, ಈಗಲೂ ಕೂಡ ಒಂಟಿನಿ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಬಾಲ್ತಾಜರ್ ಮಾಮೂಲಿ ಗಂಡಸಾಗಿ ಹೋಗ್ತಾನೆ. ಸೊ ಈಗ ಬಾಲ್ತಾಜರ್ಗೆ ಕರೆಕ್ಟ್ ಆದ ಟೈಮ್ ಬಂದಿರುತ್ತೆ. ಆ ಟೈಮಲ್ಲಿ ಅವನು ಎಲ್ಲಾ ಗಂಡಸರು ಹೇಳುವಂತೆ, ನಿನಗೋಸ್ಕರ ನಾನಿದ್ದೀನಿ, ನಿನಗೇನೇ ಪ್ರಾಬ್ಲಮ್ ಆದ್ರೂ ಕೂಡ ನನ್ನ ಹತ್ರ ಶೇರ್ ಮಾಡ್ಕೋ, ಆಗ ನಿನ್ನ ಮನಸ್ಸು ಹಗುರವಾಗುತ್ತೆ ಅಂತ ಅವಳಿಗೆ ಆತ್ಮವಿಶ್ವಾಸ ತುಂಬುತ್ತಾನೆ. ಆನಂತರ ಬಾಲ್ತಾಜರ್ ಎಲ್ಡೋ ಸೈಲೆಂಟ್ ಆಗಿ ಇರೋದಕ್ಕಂತ ಒಂದಷ್ಟು ಮಾತುಗಳನ್ನು ನುಂಗಿಸ್ತಾನೆ. ಅಂಡ್ ಈ ಕಡೆ ಸೆಲೀನಾ ಜೊತೆ ಡೈಲಿ ಇಂಟಿಮೇಟ್ ಆಗ್ತಾ ಇರ್ತಾನೆ. ಆನಂತರ ಒಂದಿನ ಬಾಲ್ತಾಜರ್ ಡಲ್ ಆಗಿರೋದನ್ನ ನೋಡಿದಂತಹ ಸೆಲೀನಾ ಏನಾಯ್ತು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನನಗೋಸ್ಕರ ನನ್ನ ಫ್ರೆಂಡ್ ಒಬ್ಬ ಗೋಲ್ಡ್ ಅನ್ನ ತಗೊಂಡಿದ್ದ, ಆದ್ರೆ ಕಸ್ಟಮ್ಸ್ ನವರು ಅವನನ್ನು ಹಿಡಿದು ಬಿಟ್ಟಿದ್ದಾರೆ, ಹಾಗಾಗಿ ಅವನನ್ನು ಬಿಡಿಸೋದಿಕ್ಕೆ ಹತ್ತತ್ರ 5 ಲಕ್ಷ ಬೇಕು ಅಂತ ಹೇಳ್ತಾನೆ. ಸೊ ಸೆಲೀನಾ ಈಗ ಅವನನ್ನ ಪ್ರೀತಿಸ್ತಾಳೆ, ಆದ್ದರಿಂದ ತಕ್ಷಣ ಅವಳು ಒಂದು ಚೆಕ್ನ ಮೇಲೆ ಎಲ್ಡೋಸ್ನ ಹೆಬ್ಬೆಟ್ಟನ್ನು ಒತ್ತಿಸಿಕೊಂಡು ಅದನ್ನ ಬಾಲ್ತಾಜರ್ಗೆ ಕೊಡ್ತಾಳೆ. ಇದರಿಂದ ತುಂಬಾ ಹ್ಯಾಪಿಯಾಗಿ ಫೀಲ್ ಆದಂತಹ ಬಾಲ್ತಾಜರ್ ಅವಳನ್ನು ಇಟ್ಕೊಂಡು ಕಿಸ್ ಮಾಡ್ತಾನೆ. ಆದ್ರೆ ಇದೆಲ್ಲವನ್ನು ಕೂಡ ಆ ಮನೆಯ ಕೆಲಸದಾಕೆ ನೋಡ್ತಾ ಇರ್ತಾಳೆ, ಆದ್ರೆ ಆಕೆಯ ಮುಖದಲ್ಲಿ ಯಾವುದೇ ರಿಯಾಕ್ಷನ್ ಇರೋದಿಲ್ಲ. ಆನಂತರ ಸೆಲೀನಾ ಬಾಲ್ತಾಜರ್ ಜೊತೆ ಎಲ್ಡೋಸ್ಗೆ ಒಬ್ಬ ಬ್ರದರ್ ಇದ್ದಾನೆ ಅಂತಲೂ ಮತ್ತು ಆತ ಆಸ್ತಿಗೋಸ್ಕರ ಇಲ್ಲಿಗೆ ಬಂದೇ ಬರ್ತಾನೆ ಅಂತಲೂ ಹೇಳ್ತಾಳೆ. ಒಂದು ವೇಳೆ ಆತ ಏನಾದರೂ ಬಂದ್ರೆ ನನ್ನನ್ನ ಇಲ್ಲಿಂದ ಓಡಿಸಿ ಎಲ್ಡೋಸ್ನ ಆಸ್ತಿ ಎಲ್ಲವನ್ನು ಕೂಡ ಆತನೇ ತಗೊಂಡ್ಬಿಡ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಬಾಲ್ತಾಜರ್ ಹೇಳ್ತಾನೆ, ಡೋಂಟ್ ವರಿ, ನಿನ್ನನ್ನು ಯಾವಾಗ್ಲೂ ಸಂತೋಷವಾಗಿ ಇಟ್ಕೊಳ್ಳುವಂತಹ ಜವಾಬ್ದಾರಿ ನಂದು ಅಂತಾನೆ. ಆಗ ಸೆಲೀನಾ ಹೇಳ್ತಾಳೆ, ಎಲ್ಡೋಸ್ ಬದುಕಿರುವಷ್ಟು ಕಾಲ ನಾವು ಸಂತೋಷವಾಗಿರೋದಕ್ಕಾಗಲ್ಲ, ಹಾಗಾಗಿ ನಾವಿಬ್ರು ಸೇರಿ ನನ್ನ ಗಂಡನನ್ನ ಕೊಂದಾಕ್ಬಿಟ್ರೆ ಆಸ್ತಿ ಎಲ್ಲವೂ ಕೂಡ ನನ್ನ ಹೆಸರಿಗೆ ಬರುತ್ತೆ, ಆಮೇಲೆ ನಾವಿಬ್ರು ಮದುವೆಯಾಗಿ ಆರಾಮಾಗಿ ಇದೇ ಮನೆಯಲ್ಲಿ ಇರ್ಬೋದು ಅಂತ ಹೇಳ್ತಾಳೆ. ಅವಳ ಮಾತುಗಳನ್ನ ಕೇಳಿದಂತಹ ಬಾಲ್ತಾಜರ್ ಶಾಕ್ ಆಗ್ತಾನೆ. ನೆಕ್ಸ್ಟ್ ಅವನು ಎಲ್ಡೋಸ್ಗೆ ಔಷಧಿಯನ್ನ ಕೊಡಿಸೋದಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಎಲ್ಡೋಸ್ ಬಾಲ್ತಾಜರ್ನ ಟೀ ಶರ್ಟ್ ನ ಮೇಲೆ ಸೆಲೀನಾಳ ಕೂದಲುಗಳನ್ನ ಗಮನಿಸಿ ವಿಪರೀತ ಸಿಟ್ಟಾಗ್ತಾನೆ ಮತ್ತು ಬಾಲ್ತಾಜರ್ ಕುಡಿಸ್ತಾ ಇದ್ದಂತ ಮೆಡಿಸಿನ್ ಅನ್ನ ಅವನ ಮುಖದ ಮೇಲೆ ಉಗಿತಾನೆ. ಸೊ ಇದರಿಂದಾಗಿ ವಿಪರೀತ ಸಿಟ್ಟಾದಂತಹ ಬಾಲ್ತಾಜರ್ ಒಂದು ದಿಂಬನ್ನ ತೆಗೆದುಕೊಂಡು ಅದನ್ನು ಎಲ್ಡೋಸ್ನ ಮುಖದ ಮೇಲೆ ಇಟ್ಟು ಅವನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವನಿಗೆ ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಸತೊಡಗುತ್ತೆ, ಹೀಗಾಗಿ ದಿಂಬನ್ನು ತೆಗೆದು ಪಕ್ಕಕ್ಕೆ ಹೋಗ್ತಾನೆ. ಸೊ ಇದರಿಂದಾಗಿ ಮುದುಕ ಎಲ್ಡೋಸ್ ಬದುಕಿಕೊಳ್ತಾನೆ. ಆನಂತರ ಬಾಲ್ತಾಜರ್ಗೆ ತನ್ನ ಮೇಲೆ ತನಗೆ ಕೋಪ ಬರುತ್ತೆ, ಅಸಲು ನಾನೇನ್ ಮಾಡ್ತಾ ಇದ್ದೀನಿ, ಕೊಲೆಗಾರನಾಗಿ ಬದಲಾಗಿ ಹೋಗ್ತಿದ್ದೀನ ಅಂತ ಆಲೋಚಿಸಿ ತೊಡಗ್ತಾನೆ. ನೆಕ್ಸ್ಟ್ ಅವನು ಎಲ್ಡೋಸ್ ಹತ್ರಕ್ಕೆ ಹೋಗ್ತಾನೆ. ಆತನನ್ನು ನೋಡಿದಂತೆ ಎಲ್ಡೋಸ್ ತುಂಬಾ ಭಯಪಡ್ತಾನೆ. ಆದ್ರೆ ಬಾಲ್ತಾಜರ್ ಮಾತ್ರ ಆ ಟೈಮಲ್ಲಿ ಆಗ ಬಂದಂತ ಕೋಪದಲ್ಲಿ ಏನೋ ತಪ್ಪಾಗೋಯ್ತು, ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾನೆ. ಆನಂತರ ಒಂದಿನ ಎಲ್ಡೋಸ್ನ ಲಾಯರ್ ಮನೆಗೆ ಬರ್ತಾನೆ. ಆ ಟೈಮಲ್ಲಿ ಎಲ್ಡೋಸ್ ಸೆಲೀನಾ ಮತ್ತು ಬಾಲ್ತಾಜರ್ ನಡುವೆ ಅಫೇರ್ ನಡೀತಾ ಇದೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆತ ಏನು ಹೇಳಲಾಗದೆ ಹೋಗ್ತಾನೆ. ಆಗ ಲಾಯರ್ ಸೆಲೀನಾ ಜೊತೆ, ನಿಮ್ಮ ಹಸ್ಬೆಂಡ್ ಒಂದು ಪ್ರಾಪರ್ಟಿ ವಿಷಯವಾಗಿ ನಂಗೊಂದು ಕೇಸನ್ನ ಕೊಟ್ಟಿದ್ರು, ಆದ್ರೆ ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಗಳಿದ್ದಾವೆ, ಸೊ ಆ ಬಗ್ಗೆ ಒಂದು ಡಿಸ್ಕಷನ್ ಮಾಡೋದಕ್ಕೆ ನೀವು ಡಿಸ್ಟ್ರಿಕ್ಟ್ ಬಂಗ್ಲೆಗೆ ಬರ್ತೀರಾ ಅಂತ ಹೇಳ್ತಾನೆ. ಇನ್ನು ಸೆಲೀನಾಗೆ ಗೊತ್ತು ಆ ಲಾಯರ್ ಅವಳಿಂದ ಏನ್ ಬಯಸ್ತಾ ಇದ್ದಾನೆ ಅಂತ, ಆದ್ರೂ ಕೂಡ ಅವಳು ಅವನ ಮಾತನ್ನ ನಿರಾಕರಿಸದೆ ಸರಿ ಬರ್ತೀನಿ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಸೆಲೀನಾ ತನ್ನ ಗಂಡನನ್ನ ಕೊಂದ್ಬಿಡು ಅಂತ ಬಾಲ್ತಾಜರ್ನನ್ನ ಫೋರ್ಸ್ ಮಾಡ್ತಾ ಇರ್ತಾಳೆ. ಆದ್ರೆ ಬಾಲ್ತಾಜರ್ಗೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತಹ ಮನಸ್ಥಿತಿ ಇರೋದಿಲ್ಲ, ಯಾಕಂದ್ರೆ ಆತ ಜನರನ್ನ ಕಾಪಾಡುವಂತ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮೇಲ್ ನರ್ಸ್, ಹೀಗಾಗಿ ಅವನು ಒಬ್ಬರ ಪ್ರಾಣವನ್ನ ತೆಗಿಬೇಕು ಅಂತ ಹೇಗೆ ಅನ್ಕೊಳ್ತಾನೆ. ಆದ್ರೆ ಸೆಲೀನಾ ಮಾತ್ರ ನಾವೊಂದು ವೇಳೆ ಆತನನ್ನ ಕೊಲ್ಲದೆ ಹೋದ್ರೆ ಆತನ ಬ್ರದರ್ ಬಂದು ಇರುವಂತ ಆಸ್ತಿ ಎಲ್ಲವನ್ನು ಕೂಡ ತನ್ನ ಹೆಸರಿಗೆ ಮಾಡ್ಕೊಂಡು ಹೊರಟು ಹೋಗ್ತಾನೆ, ಹಾಗಾಗಿ ಇದು ಬಿಟ್ಟು ಬೇರೆ ಯಾವ್ದಾದ್ರು ಆಪ್ಷನ್ ನಿನ್ನ ಹತ್ರ ಇದ್ರೆ ಹೇಳು ಅಂತಾಳೆ. ಆಗ ಬಾಲ್ತಾಜರ್ ಅವಳ ಹತ್ರ 2 ಡೇಸ್ ಲೀವ್ ಕೇಳ್ತಾನೆ. ಸೊ ಆನಂತರ ಅವನು ತನ್ನ ಫ್ರೆಂಡ್ ಆದ ಪ್ರಿಯಾಳನ್ನ ಮೀಟ್ ಮಾಡ್ತಾನೆ. ಆಗ ಪ್ರಿಯಾ ಬಾಲ್ತಾಜರ್ ಜೊತೆ ಮಾತಾಡ್ತಾ, ನಿನ್ನ ಮತ್ತು ಸೆಲೀನಾ ನಡುವೆ ಅಫೇರ್ ನಡೀತಾ ಇದೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ, ಅಸಲು ನೀನೇನ್ ಮಾಡ್ತಾ ಇದ್ದೀಯ ಅನ್ನೋದು ನಿನ್ ಕರೆಕ್ಟ್ ಗೊತ್ತಾ ಅಂತ ಕೇಳ್ತಾಳೆ, ಯಾಕಂದ್ರೆ ಅವಳು ಅವನನ್ನ ಪ್ರೀತಿಸ್ತಾ ಇರ್ತಾಳೆ, ಹಾಗಾಗಿ ಅವಳು ಅವನ
ಬಗ್ಗೆ ಕೇರ್ ತಗೊಳ್ತಾ ಇರ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ನಿನ್ನ ವೀಸಾ ಪಾಸ್ಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ನಿನ್ನ ಎರಡು ಮಾರ್ಕ್ಸ್ ಕಾರ್ಡ್ಗಳಿಲ್ಲ, ಹಾಗಾಗಿ ನೀನು ಅರ್ಜೆಂಟ್ ಆಗಿ ಒಂದೆರಡು ಫೇಕ್ ಸರ್ಟಿಫಿಕೇಟ್ ಗಳನ್ನ ರೆಡಿ ಮಾಡು. ಆಗ್ಲೇ ನಿನಗೆ ಫಾರಿನ್ ಅಲ್ಲಿ ಜಾಬ್ ಸಿಗುತ್ತೆ ಮತ್ತು ನಾವಿಬ್ರು ಕೂಡ ಆರಾಮಾಗಿ ಅಲ್ಲೋಗಿ ಸೆಟ್ಲ್ ಆಗ್ಬೋದು ಅಂತ ಹೇಳ್ತಾಳೆ. ಇನ್ನು ಪ್ರಿಯಾ ಅಲ್ಲಿಂದ ಹೊರಟು ಹೋದ ನಂತರ ಬಾಲ್ತಾಜರ್ ಅನ್ಕೊಳ್ತಾನೆ, ಈ ಹುಡುಗಿ ನನ್ನನ್ನು ಇಷ್ಟೊಂದು ಗಾಢವಾಗಿ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ರೆ ನಾನು ಮಾತ್ರ ಆ ಸೆಲಿನ ಹಿಂದೆ ಬೀಳ್ತಾ ಇದ್ದೀನಿ, ಸೊ ಹಾಗಾಗಿ ಇದು ಕರೆಕ್ಟ್ ಅಲ್ಲ ಅನ್ಕೊಳ್ತಾನೆ. ಜೊತೆಗೆ ಅವಳು ನನ್ನಿಂದ ಮರ್ಡರ್ ಮಾಡಿಸ್ಬೇಕು ಅನ್ಕೊಂತ ಇದ್ದಾಳೆ, ಆದರೆ ಅದು ನನ್ನಿಂದ ಆಗದ ಕೆಲಸ ಅಂತ ಸೆಲಿನಾಳ ಫೋನ್ ಕಾಲ್ಗಳನ್ನು ಅವಾಯ್ಡ್ ಮಾಡತೊಡಗ್ತಾನೆ. ಇನ್ನು ಸೆಲಿನಾ ಕಂಟಿನ್ಯೂಸ್ ಆಗಿ ಕಾಲ್ಸ್ ಅನ್ನು ಮಾಡ್ತಾನೆ ಇರ್ತಾಳೆ. ಆನಂತರ ಒಂದಿನ ಅವಳು ಒಂದು ವಾಯ್ಸ್ ಮೆಸೇಜ್ ಅನ್ನು ಕಳಿಸ್ತಾಳೆ. ಅದರಲ್ಲಿ ಅವಳು ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ, ನಾನು ಇನ್ನು ಬದುಕೋದಿಲ್ಲ ಅಂತ ಹೇಳಿರ್ತಾಳೆ. ಇದರಿಂದ ಗಾಬರಿಯಾದಂತ ಬಾಲ್ತಾಜರ್ ತಕ್ಷಣ ಅವಳ ಮನೆಗೆ ಹೋಗ್ತಾನೆ. ಅಷ್ಟರಲ್ಲಿ ಸೆಲಿನಾ ತನ್ನ ನರವನ್ನ ಕಟ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬ್ಲೇಡ್ ಅನ್ನ ಇಟ್ಕೊಂಡಿರ್ತಾಳೆ. ಅಸಲಿಗೆ ನಿಜ ಹೇಳ್ಬೇಕಂದ್ರೆ ಎಲ್ಡೋಸ್ ನ ಬ್ರದರ್ ಅವಳ ಮನೆಗೆ ಬಂದು ಅವಳನ್ನ ಬೆದರಿಸಿರ್ತಾನೆ, ಹಾಗಾಗಿನೇ ಅವಳು ಕಂಟಿನ್ಯೂಸ್ ಆಗಿ ಬಾಲ್ತಾಜರ್ ಗೆ ಕಾಲ್ ಮಾಡಿರ್ತಾಳೆ. ಆದ್ರೆ ಬಾಲ್ತಾಜರ್ ಫೋನ್ ಅನ್ನ ಲಿಫ್ಟ್ ಮಾಡದೆ ಹೋಗಿದ್ದರಿಂದ ಅವಳು ಸೂಸೈಡ್ ಮಾಡ್ಕೊಂಡು ಬಿಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಹಾಗಾಗಿ ಅವಳು ಬಾಲ್ತಾಜರ್ಗೆ ಇನ್ಯಾವತ್ತೂ ಕೂಡ ನೀನು ಈ ತರದ ನಿರ್ಧಾರಗಳನ್ನ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳೆ. ಆಗ ಬಾಲ್ತಾಜರ್ ನಾನೆಲ್ಲವನ್ನೂ ಕೂಡ ನೋಡ್ಕೊಳ್ತೀನಿ, ನೀನು ಆರಾಮಾಗಿರು ಅಂತ ಅವಳಿಗೆ ಭರವಸೆ ಕೊಡ್ತಾನೆ. ಆನಂತರ ಅವನು ಮನೆಗೆ ಹೋಗ್ತಾನೆ. ಆತ ಮನೆಗೆ ಹೋಗುವಷ್ಟರಲ್ಲಿ ಮತ್ತೆ ಸೆಲಿನಾಳಿಂದ ಕಾಲ್ ಬರುತ್ತೆ. ಅವಳು ಆ ಕಡೆಯಿಂದ ಎಲ್ಡೋಸ್ಗೆ ಏನೂ ಆಗಿದೆ, ತಕ್ಷಣ ಇಲ್ಲಿಗೆ ಬಾ ಅಂತ ಹೇಳ್ತಾಳೆ. ಇನ್ನು ಬಾಲ್ತಾಜರ್ ಅಲ್ಲಿಗೆ ಹೋಗುವಷ್ಟರಲ್ಲಿ ಎಲ್ಡೋಸ್ ನ ಪರಿಸ್ಥಿತಿ ತುಂಬಾ ದಾರುಣವಾಗಿರುತ್ತೆ. ಬಾಲ್ತಾಜರ್ ಅವನಿಗೆ ಫಸ್ಟ್ ಏಡ್ ಮಾಡ್ತಾನೆ, ಆದ್ರೆ ಅಷ್ಟರಲ್ಲಾಗ್ಲೇ ಎಲ್ಡೋಸ್ ಸತ್ತು ಹೋಗಿರ್ತಾನೆ. ಆಗ ಸೆಲಿನಾ ಬಾಲ್ತಾಜರ್ ಜೊತೆ, ನಾನು ಇದೆಲ್ಲವನ್ನು ಕೂಡ ಕೇವಲ ನಿನಗೋಸ್ಕರ ಮಾಡಿದೆ, ಈಗ ನಾನು ಅಳುವಂತೆ ಮಾಡ್ತೀನಿ, ನೀನು ಎಲ್ಲರಿಗೂ ಕೂಡ ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಎಲ್ಡೋಸ್ ರನ್ನ ಬದುಕಿಸಿಕೊಳ್ಳೋದಕ್ಕಾಗ್ಲಿಲ್ಲ ಅನ್ನುವಂತೆ ಆಕ್ಟಿಂಗ್ ಮಾಡು ಅಂತಾಳೆ. ಸೊ ಆ ನೆಕ್ಸ್ಟ್ ಎಲ್ಡೋಸ್ ನ ಫ್ಯೂನರಲ್ ನಡೆಯುತ್ತೆ. ಇನ್ನು ಈ ಕಡೆ ಇದ್ದಂತ ಬಾಲ್ತಾಜರ್ ಒಳಗೊಳಗೆ ತುಂಬಾ ನೊಂದ್ಕೊಳ್ತಾ ಇರ್ತಾನೆ, ಯಾಕಂದ್ರೆ ಈಗ ಅವನು ಸೆಲಿನಾಳ ಬಲೆಯೊಳಗೆ ಪೂರ್ತಿಯಾಗಿ ಸಿಕ್ಕೊಂಡಿರ್ತಾನೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಎಲ್ಡೋಸ್ ಬ್ರದರ್, ಆ ಬಂಗ್ಲೆ ನನ್ನ ಬ್ರದರ್ದು, ಹಾಗಾಗಿ ಅದು ನನಗೆ ಸೇರ್ಬೇಕು, ಹಾಗಾಗಿ ನೀನು ತಕ್ಷಣ ಮನೆಯನ್ನು ಬಿಟ್ಟು ಹೊರಟೋಗು ಅಂತಾನೆ. ಆದರೆ ಸೆಲಿನಾ ಅವನ ಮಾತುಗಳನ್ನು ತಳ್ಳಿ ಹಾಕ್ತಾಳೆ. ಆನಂತರ ಆತ ಸೆಲಿನಾ ತನ್ನ ಅಣ್ಣನ ಪ್ರಾಪರ್ಟಿಗೋಸ್ಕರ ದುರಾಸೆ ಪಟ್ಟು ಅವನನ್ನು ಕುಂದಾಕಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಇನ್ನು ಆ ವಿಷಯ ಗೊತ್ತಾಗುತ್ತಲ್ಲಿ ಸೆಲಿನಾ ಬಾಲ್ತಾಜರ್ಗೆ ಕಾಲ್ ಮಾಡಿ ಆ ವಿಷಯವನ್ನು ಹೇಳ್ತಾಳೆ. ಇದರಿಂದ ಕಂಗಾಲಾದಂತ ಆತ, ನಾನು ಈ ವಿಷಯದಲ್ಲಿ ಸಿಕ್ಕಾಕೊಳ್ಬೇಕು ಅಂದ್ಕೊಳ್ತಾ ಇಲ್ಲ, ಹಾಗಾಗಿ ನೀನು ನನ್ನ ಕಾಲ್ ಮಾಡಬೇಡ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡ್ತಾನೆ. ಸೊ ನೆಕ್ಸ್ಟ್ ಪೊಲೀಸರು ಬಾಲ್ತಾಜರ್ಗೆ ಕಾಲ್ ಮಾಡಿ ಅವನನ್ನ ಬಂಗ್ಲೆಗೆ ಕರೆಸ್ತಾರೆ. ಇನ್ನು ಪೊಲೀಸರಿಗೆ ಸೆಲಿನಾ ಮತ್ತು ಬಾಲ್ತಾಜರ್ ಮೇಲೆ ಅನುಮಾನಗಳಿರ್ತವೆ, ಹೀಗಾಗಿ ಅವರು ಇವರಿಬ್ಬರನ್ನು ಕೂಡ ಸೆಪರೇಟ್ ಸೆಪರೇಟ್ ಆಗಿ ವಿಚಾರಣೆ ನಡೆಸ್ತಾರೆ. ಆನಂತರ ಮನೆಯಲ್ಲಿದ್ದಂತ ಕೆಲಸದಾಕೆಯನ್ನು ಕೂಡ ವಿಚಾರಿಸ್ತಾರೆ. ಆದ್ರೆ ಯಾಕೆ ಪೊಲೀಸರ ಮುಂದೆ ಅವರಿಬ್ಬರ ಅಫೇರ್ ಬಗ್ಗೆ ಹೇಳದೆ ಆ ತರದೇನೂ ಇಲ್ಲ ಅಂದ್ಬಿಡ್ತಾಳೆ. ನೆಕ್ಸ್ಟ್ ಬಾಲ್ತಾಜರ್ ತನ್ನನ್ನ ಪ್ರೀತಿಸುವಂತ ಪ್ರಿಯಾ ಹತ್ರಕ್ಕೆ ಹೋಗ್ತಾನೆ, ಆದ್ರೆ ಅವಳು ಇವನ ಜೊತೆ ಮಾತಾಡೋದಿಲ್ಲ, ಯಾಕಂದ್ರೆ ಬಾಲ್ತಾಜರ್ ಈಗಾಗಲೇ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದ್ದರಿಂದ ಮತ್ತವಳು ಅವನಿಗೆ ಹೇಳ್ತಾಳೆ, ನಾನು ನಿನ್ನ ಜೊತೆ ಸಂತೋಷವಾಗಿರೋದಕ್ಕಾಗಲ್ಲ ಅಂತ. ಇದರಿಂದಾಗಿ ಬಾಲ್ತಾಜರ್ ತುಂಬಾ ನೊಂದ್ಕೊಳ್ತಾನೆ ಮತ್ತು ಪ್ರಿಯಾಳನ್ನ ಮತ್ತೆ ಪ್ರೀತಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಅರ್ಥವಾಗೋದಿಲ್ಲ. ಮತ್ತೊಂದ್ ಕಡೆ ಲಾಯರ್ ಸೆಲಿನಾಗೆ ಕಾಲ್ ಮಾಡಿ ಪ್ರಾಪರ್ಟಿ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಿದೆ, ಅರ್ಜೆಂಟ್ ಆಗಿ ತನ್ನ ಬಂಗ್ಲೆಗೆ ಬರುವಂತ ಹೇಳ್ತಾನೆ. ಅದಕ್ಕೆ ಅವಳು ಸರಿ ಬರ್ತೀನಿ ಅಂತಾಳೆ. ಇನ್ನು ಅದೇ ಸಮಯದಲ್ಲಿ ಬಾಲ್ತಾಜರ್ ಅವಳನ್ನ ಮೀಟ್ ಮಾಡೋದಕ್ಕಂತ ಬರ್ತಾನೆ. ಅವಳ ಕೈಗೆ 2.5 ಲಕ್ಷದಷ್ಟು ದುಡ್ಡನ್ನ ಕೊಟ್ಟು ಉಳಿದಂತ 2.5 ಲಕ್ಷವನ್ನ ಸದ್ಯದಲ್ಲಿ ಕೊಟ್ಬಿಡ್ತೀನಿ, ಹಾಗಾಗಿ ನನ್ನನ್ನ ಈ ಕೇಸಲ್ಲಿ ಸಿಕ್ಸ್ಬೇಡ ಅಂತಾನೆ. ಆದ್ರೆ ಸೆಲಿನಾ ಅವನನ್ನ ತುಂಬಾ ಕನ್ವಿನ್ಸ್ ಮಾಡ್ತಾಳೆ, ನಾನು ನನ್ನ ಗಂಡನನ್ನ ಬೇಕಂತಲೇ ಕುಂದಾಕಿದ್ದೀನಿ ಅಂತ, ಹೇಗಾದ್ರೂ ಒಂದಿನ ಗೊತ್ತಾಗಿ ಹೋಗುತ್ತೆ, ಹಾಗಾಗಿ ಇಲ್ಲಿರುವಂತ ಆಸ್ತಿ ಎಲ್ಲವನ್ನು ಕೂಡ ಮಾರಿ ದೂರ ಎಲ್ಲಾದ್ರೂ ಹೋಗಿ ಆರಾಮಾಗಿ ಸೆಟ್ಲ್ ಆಗೋಣ ಅಂತಾಳೆ. ಅಂಡ್ ನೀನೇನು ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಪೊಲೀಸರಿಗೆ ನಾವ್ ಯಾವತ್ತೂ ಕೂಡ ಸಿಕ್ಕಾಕೊಳ್ಳಲ್ಲ ಅಂತಾಳೆ. ಸೊ ನೆಕ್ಸ್ಟ್ ಸೆಲಿನಾ ಲಾಯರ್ ಅನ್ನ ಮೀಟ್ ಮಾಡೋದಕ್ಕೆ ಅವನ ಬಂಗ್ಲೆಗೆ ಹೋಗ್ತಾಳೆ. ಆಗ ಅಲ್ಲಿ ಲಾಯರ್ ಹೇಳ್ತಾನೆ, ನಿನ್ನ ಹಸ್ಬೆಂಡ್ ಆಸ್ತಿ ಎಲ್ಲವನ್ನು ಕೂಡ ನಿನ್ನ ಹೆಸರಿಗೆ ವಿಲ್ ಮಾಡಿದ್ದಾನೆ, ಆದ್ರೆ ಅದರಲ್ಲಿ ಇನ್ನೊಂದು ಕಂಡೀಷನ್ ಕೂಡ ಇದೆ, ಒಂದ್ ವೇಳೆ ಏನಾದ್ರೂ ನೀನೇ ಅವನ ಸಾವಿಗೆ ಕಾರಣವಾಗಿದ್ರೆ ಅದರಲ್ಲಿ ನಿನಗೊಂದು ಪೈಸೆ ಕೂಡ ಸಿಗೋದಿಲ್ಲ, ನನ್ ಗೊತ್ತು ನಿನ್ನ ಗಂಡನನ್ನ ನೀನೇ ಕುಂದಾಕಿದೀಯ ಅಂತ, ಆದ್ರೂ ಕೂಡ ಡೋಂಟ್ ವರಿ, ನೀನೊಂಚೂರು ನನ್ನ ಜೊತೆ ಅಡ್ಜಸ್ಟ್ ಆಗ್ಬಿಟ್ರೆ ಈ ಕೇಸ್ ವಿಷಯದಲ್ಲಿ ನಾನು ನಿನ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೆಲಿನಾ, ನಾನು ನನ್ನ ಗಂಡನನ್ನ ಕೊಂದೇ ಇಲ್ಲ ಅಂದ್ಮೇಲೆ ಈ ತರದಕ್ಕೆಲ್ಲ ನಾನು ಯಾವ ಒಪ್ಕೊಳ್ತೀನಿ, ಸೊ ಹಾಗಾಗಿ ನೋ ಅಂತಾಳೆ. ನಿಜ ಹೇಳ್ಬೇಕಂದ್ರೆ ಎಲ್ಡೋಸ್ ಉಸಿರನ್ನ ತೆಗೆದುಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ಬೇಕಾದ್ರೆ ನನ್ನನ್ನು ಅಷ್ಟೊಂದು ಟಾರ್ಚರ್ ಮಾಡಿದಂತ ಈ ವ್ಯಕ್ತಿ ಆದಷ್ಟು ಬೇಗ ಸತ್ತೋಗ್ಬಿಡ್ಲಿ ಅಂತ ಕೋರ್ಕೊಳ್ತಾ ಇದ್ದೆ, ಆದ್ರೆ ನಾನು ಆತನನ್ನು ಕೊಲ್ಲಿಲ್ಲ, ಅಂಡ್ ಈ ಸತ್ಯವನ್ನ ಹೇಳೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಜೊತೆಗೆ ಇನ್ಯಾವತ್ತೂ ಕೂಡ ನೀನು ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ನಿನ್ನ ಹತ್ರಕ್ಕೆ ಕರ್ಕೊಳ್ಬೇಕು ಅಂತ ಟ್ರೈ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಬಾಲ್ತಾಜರ್ ಸೆಲಿನಾ ಮನೆಯಲ್ಲಿ ಇರಬೇಕಾದ್ರೆ ಎಲ್ಡೋಸ್ ನ ಬ್ರದರ್ ಅಲ್ಲಿಗೆ ಬಂದು ನಿನ್ನ ಫೋರೆನ್ಸಿಕ್ನವರನ್ನ ಪೊಲೀಸರನ್ನ ಮೋಸ ಮಾಡಬಹುದು, ಆದ್ರೆ ನನ್ನ ನೀನು ಮೋಸ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನೀನೇ ನನ್ನ ಬ್ರದರ್ ಅನ್ನ ಮರ್ಡರ್ ಮಾಡಿದ್ಯಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಆತ ಅಲ್ಲಿಂದ ಹೋದ ನಂತರ ಬಾಲ್ತಾಜರ್, ನಾನು ಇಲ್ಲಿಂದ ಶಾಶ್ವತವಾಗಿ ಹೊರಟೋಗ್ಬಿಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೆಲಿನಾ ಹೇಳ್ತಾಳೆ, ನಾನು ಇದೆಲ್ಲವನ್ನು ಕೂಡ ನಾವಿಬ್ರು ಜೊತೆಯಲ್ಲಿ ಇರ್ಬೇಕಂತಲೇ ಮಾಡಿದೆ,
ಹಾಗಾಗಿ ನೀನು ಹೊರಟೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತಾಳೆ. ಅದಕ್ಕೆ ಬಾಲ್ತಾಜರ್, ಇದೆಲ್ಲವನ್ನೂ ಕೂಡ ಮಾಡಿದ್ದು ನಾನಲ್ಲ ನೀನು, ನನಗೆ ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ, ನಿನ್ನೆ ಈ ಪ್ರಾಪರ್ಟಿಯನ್ನು ನೀನೇ ಎಂಜಾಯ್ ಮಾಡು, ಆದರೆ ನನ್ನನ್ನು ಮಾತ್ರ ಬಿಟ್ಬಿಡು ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಅವನ ಮೊಬೈಲ್ಗೆ ಒಂದು MMS ಮೆಸೇಜ್ ಬರುತ್ತೆ. ಅದರಲ್ಲಿ ಒಂದಿನ ಬಾಲ್ತಾಜರ್ ಎಲ್ಡೋಸ್ ನನ್ನ ದಿಂಬಿಂದ ಅದ್ಮಿ ಕೊಲ್ಲೋದಕ್ಕೆ ಟ್ರೈ ಮಾಡಿರ್ತಾನೆ, ಆದರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗ್ರಹಿಸಿ ಮತ್ತೆ ಎಲ್ಡೋಸ್ ಹತ್ರ ಕ್ಷಮೆ ಕೇಳಿರ್ತಾನೆ. ಆದರೆ ಆ ವಿಡಿಯೋದ CCTV ಫುಟೇಜಸ್ಸನ್ನು ಸೆಲೀನಾವನಿಗೆ ಸೆಂಡ್ ಮಾಡಿರ್ತಾಳೆ. ತಕ್ಷಣ ಸೆಲೀನಾ ಹತ್ರಕ್ಕೆ ಹೋದಂಥ ಬಾಲ್ತಾಜರ್ ಸಿಟ್ಟಿನಿಂದ ಅವಳ ಕುತ್ತಿಗೆಯನ್ನು ಅದ್ಮಿಡಿದು ನನ್ನನ್ನೇ ಬೆದರಿಸ್ತೀಯ, ನಿನ್ನ ನಿಲ್ಲೆ ಕುಂದು ಹೂತಾಕ್ಬಿಡ್ತೀನಿ ಅಂತ ಹವಸಾಗ್ತಾನೆ. ಅದಕ್ಕೆ ಸೆಲೀನಾ ಹೇಳ್ತಾಳೆ, ನನ್ನ ಹೊಟ್ಟೆಯೊಳಗೆ ನಿನ್ನ ಮಗು ಬೆಳೀತಾ ಇದೆ, ಅದನ್ನು ಕೂಡ ಕೊಂದಾಕ್ಬಿಡ್ತೀಯ ಅಂತ. ಸೊ ಹೀಗಾಗಿ ಅವನಿಗೆ ಏನು ಮಾಡಬೇಕು ಅನ್ನೋದು ಅರ್ಥವಾಗೋದಿಲ್ಲ. ಆಗ ಸೆಲೀನಾ ಟೆಸ್ಟ್ ಕಿಟ್ಟನ್ನು ತಂದು ಅವನ ಕೈಗೆ ಕೊಡ್ತಾಳೆ. ಇದರಿಂದಾಗಿ ಅವನಿಗೆ ಏನು ಮಾಡಬೇಕು ಅಂತ ಅರ್ಥವಾಗೋದಿಲ್ಲ. ಇನ್ನು ಬಾಲ್ತಾಜರಿಗೆ ಇಷ್ಟವಿರದೆ ಹೋದರೂ ಕೂಡ ಆ ಬಂಧವನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ಫೈನಲಿ ಸೆಲೀನಾ ಮತ್ತು ಬಾಲ್ತಾಜರ್ ಕಾರಲ್ಲಿ ಆರಾಮಾಗಿ ಹೋಗ್ತಾ ಇರ್ತಾರೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.